ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಸ್ಮಿತಾಸ್ ಮ್ಯಾಜಿಕ್ ಹ್ಯಾಂಡ್ಸ್ಗೆ ನಿಮಗೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನಿವತ್ತು ನಿಮಗೆ ರಥಸಪ್ತಮಿಯಲ್ಲಿ ಮಾಡುವಂಥ ವಿಶೇಷವಾದ ದೀಪಾರಾಧನೆ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಈ ದೀಪಾರಾಧನೆಯಲ್ಲಿ ನಾವು 7 ಎಕ್ಕದ ಎಲೆಯನ್ನು ಉಪಯೋಗಿಸ್ಕೋಬೇಕಾಗುತ್ತೆ, ಹಾಗೆ 7 ಬತ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ಫ್ರೆಂಡ್, ನಾವು ಈ ದೀಪಾರಾಧನೆ ಮಾಡೋದ್ರಿಂದ ಏನೆಲ್ಲ ಫಲಗಳಿವೆ, ಹಾಗೆಯೇ ಜೊತೆಯಲ್ಲಿ ಎಕ್ಕದ ಎಲೆನೇ ನಾವು ಯಾಕೆ ಉಪಯೋಗಿಸ್ಕೋಬೇಕು, ಹೀಗೆ ಪ್ರತಿಯೊಂದು ವಿಷಯನೂ ಕೂಡ ನಾನು ಇವತ್ತು ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಯಾರೂ ಕೂಡ ವಿಡಿಯೋವನ್ನು ಮಿಸ್ ಮಾಡ್ಕೋಬೇಡಿ, ಎಂಡ್ವರೆಗೂ ನೋಡಿ, ತುಂಬಾ ವಿಷಯಗಳು ನಿಮಗೆ ತಿಳಿತಾ ಹೋಗುತ್ತೆ. ಈಗ ಬನ್ನಿ ಶುರು ಮಾಡೋಣಂತೆ. ಈ ದೀಪಾರಾಧನೆ ಮಾಡ್ಕೋಬೇಕಾದ್ರೆ ಏನೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕು ಅಂತೇಳಿ ಈಗ ಮೊದಲು ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ದೀಪಾರಾಧನೆ ಮಾಡೋದಕ್ಕೆ ನಾನು ಮೊದಲು ನಿಮಗೆ ದೀಪಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಥರ ನಾನು ಇವಾಗ ನಿಮಗೆ ಏನು ದೀಪ ತೋರಿಸಿದ್ದೀನೋ ಅದು ಪ್ರತಿಯೊಬ್ಬರ ಮನೆಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಅದ್ರ ಬದಲಿ ನಾನು 2 ಮಣ್ಣಿನ ಪ್ಲೇಟ್ಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಆ ರೀತಿ ನೀವು ಮಣ್ಣಿನ ಪ್ಲೇಟ್ಗಳನ್ನ ಪ್ರತಿಯೊಂದು ಗ್ರಂಥಿಗೆ ಅಂಗಡಿಗಳಲ್ಲೂ ಸಿಗುತ್ತೆ, ಅದನ್ನು ತೆಗೆದುಕೊಂಡು ಬಂದು ನೀವು ದೀಪ ಹಚ್ಬೋದು, ಅದು ಕೂಡ ತುಂಬಾ ಒಳ್ಳೆಯದು. ಹಾಗೆಯೇ ಅದ್ರ ಜೊತೇಲಿ ನಮಗೆ ಅರಿಶಿಣ ಕುಂಕುಮ ಬೇಕಾಗುತ್ತೆ, ಹಾಗೆಯೇ ಸ್ವಲ್ಪ ಅಕ್ಷತೆ, ಆಮೇಲೆ ಅರಿಶಿಣಕ್ಕೆ ಸ್ವಲ್ಪ ನಾನು ಶ್ರೀಗಂಧ ಮತ್ತು ಸ್ವಲ್ಪ ನೀರು ಹಾಕಿ ಕಲಸಿ ಇಟ್ಕೊಂಡಿದ್ದೀನಿ. ಹಾಗೆ ಹೂ ಬೇಕಾಗುತ್ತೆ, ಅದ್ರ ಜೊತೇಲಿ ನಾವು ದೀಪ ಹಚ್ಚಬೇಕಾದ್ರೆ ಹೂ ಸ್ವಲ್ಪ ಎಣ್ಣೆನ ತೆಗೆದುಕೋಬೇಕಾಗುತ್ತೆ. ದೀಪದ ಎಣ್ಣೆ ಯೂಸ್ ಮಾಡ್ಬೋದು ಅಥವಾ ಕೊಕೊನಟ್ ಆಯಿಲ್ ಯೂಸ್ ಮಾಡ್ಬೋದು. ಮೇಯ್ನ್ ಇದಕ್ಕೆ ಎಕ್ಕದ ಎಲೆ ಬೇಕೇ ಬೇಕಾಗುತ್ತೆ. ಎಕ್ಕದ ಎಲೆನೇ ನಾವು ಯಾಕೆ ಉಪಯೋಗಿಸ್ಕೋಬೇಕು ಅಂತೇಳಿಗ ನಾನು ಇವಾಗ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಏನಕ್ಕಪ್ಪ ಅಂತಂದರೆ, ಎಕ್ಕದ ಎಲೆನ ಸೂರ್ಯದೇವನಿಗೆ ತುಂಬಾ ಪ್ರೀತಿಯಾದದ್ದು, ಹಾಗೆಯೇ ಗಣೇಶನಿಗೆ ಶಮಂತಕ ಮಣಿ ಸಿಕ್ಕಿರುವಂಥದ್ದು ರಥಸಪ್ತಮಿಯಲ್ಲಿ ಸಿಕ್ಕಿರುವಂಥದ್ದು ಆಗಿರೋದ್ರಿಂದ ಗಣೇಶನಿಗೆ ತುಂಬಾ ಪ್ರಿಯವಾದದ್ದು ಎಕ್ಕದ ಎಲೆ ಮತ್ತು ಎಕ್ಕದ ಹೂವಿನ ಅಲಂಕಾರ ಮಾಡೋದ್ರಿಂದ. ಹಾಗಾಗಿ ನೀವು 7 ಎಕ್ಕದ ಎಲೆನ ಯಾಕೆ ತೆಗೆದುಕೋಬೇಕಪ್ಪ ಅನ್ನೋದಾದರೆ, ಸೂರ್ಯದೇವನು ಸಪ್ತ ಕುದುರೆಗಳ ರಥವನ್ನು ಏರಿ ಉತ್ತರ ದಿಕ್ಕಿನ ಕಡೆಗೆ ಹೊರಡುವ ಪರ್ವಕಾಲ ಆಗಿರೋದ್ರಿಂದ ಅದಕ್ಕೆ ರಥಸಪ್ತಮಿ ಅಂತಾರೆ. ಸಪ್ತಮಿ ಅಂದರೆ 7. ಹಾಗಾಗಿ ನಾವು 7 ಎಕ್ಕದ ಎಲೆಯನ್ನು ಉಪಯೋಗಿಸ್ಕೊಂಡು ನಾವು ಈ ದೀಪಾರಾಧನೆ ಮಾಡೋದ್ರಿಂದ ನಿಮಗೆ ಸೂರ್ಯದೇವನ ಅನುಗ್ರಹದ ಜೊತೆಯಲ್ಲಿ ಗಣೇಶನ ಅನುಗ್ರಹನೂ ಕೂಡ ಸಿಗುತ್ತೆ. ಹಾಗೆಯೇ ಈ ರಥಸಪ್ತಮಿ ಯಾವ ದಿನ ಬರುತ್ತಪ್ಪ ಅನ್ನೋದಾದರೆ, ಫೆಬ್ರವರಿ 19 ಅಂದರೆ ಫೆಬ್ರವರಿ 19 ರಥಸಪ್ತಮಿ ಬರುತ್ತೆ. ಅವತ್ತಿನ ದಿವಸ ನೀವು ವಿಶೇಷವಾದ ಪೂಜೆಯ ಜೊತೇಲಿ ನೀವು ಈ ದೀಪಾರಾಧನೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಕೂಡ ನಾನು ಪೂಜೆ ಕೂಡ ಯಾವ ರೀತಿ ಮಾಡಬೇಕು ಅಂತ ತಿಳಿಸ್ಕೊಡ್ತೀನಿ. ಯಾಕಂದರೆ ಬರೀ ನೀವು ದೀಪಾರಾಧನೆ ಮಾಡಿದ್ರೆ ಅಷ್ಟೇ ಫಲ ಸಿಗೋದಿಲ್ಲ, ಅದ್ರ ಜೊತೇಲಿ ನಾವು ಪೂಜೆ ಸಹ ಮಾಡಬೇಕಾಗುತ್ತೆ. ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ನೋಡಿ, ಎಕ್ಕದ ಎಲೆಗೆ ನಾನು ಮೊದಲು ಶ್ರೀಗಂಧ ಹಚ್ಚಿದ್ದೆ, ಅದ್ರ ನಂತರ ನಾನೀಗ 5 ಬೊಟ್ಟು ಬರೋ ಥರ ನಾನು ಅರಿಶಿಣ ಹಚ್ತಾ ಇದ್ದರೆ ಅದ್ರ ಮೇಲೆ ಕುಂಕುಮ ಹಚ್ತಾ ಇದ್ದೀನಿ. ಹಾಗೆಯೇ ಮತ್ತೊಂದು ವಿಷಯ ಏನಪ್ಪ ಅಂತಂದರೆ, ನೀವು ಇದನ್ನು ಈ ನೆಕ್ಸ್ಟಿಗೆ ಬರೋ ಭಾನುವಾರ ಅಂದರೆ ಸಂಡೆಯಿಂದ ಶುರು ಮಾಡಿ ಅಪ್ ಟು ಶಿವರಾತ್ರಿವರೆಗೂ ನೀವು ಸಂಡೆ ನೀವು ಈ ಪೂಜೆ ಮಾಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಮನೇಲಿ ಅವತ್ತಿನ ದಿವಸ ನಾನ್ ವೆಜ್ ಎಲ್ಲ ಮಾಡೋ ಹಾಗಿಲ್ಲ, ಅದೊಂದು ನೆನಪಿರಬೇಕು. ಹಾಗೆಯೇ ಯಾವ ಕಾರಣಕ್ಕೆ ನಾವು ಈ ದೀಪಾರಾಧನೆ ಮಾಡಬೇಕಪ್ಪ ಅನ್ನೋದಾದರೆ, ಯಾರಿಗೆ ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿ ಆಗಬೇಕು ಅಂತ ಆಸೆ ಇರುತ್ತೋ ಅವರು ಕೂಡ ಈ ದೀಪಾರಾಧನೆ ಮಾಡಬೇಕಾಗುತ್ತೆ. ಹಾಗೆ ಜೊತೇಲಿ ವ್ಯಾಪಾರದಲ್ಲಿ ತುಂಬಾ ನಷ್ಟ ಅನುಭವಿಸ್ತಿರ್ತಾರೆ, ಅವರು ಕೂಡ ಇದನ್ನು ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ. ಅದರ ಜೊತೇಲಿ ಮದುವೆ ಆಗದೇ ಇರೋಂಥವ್ರು, ಈಗೇ ತುಂಬ ಜನಕ್ಕೆ ಆಮೇಲೆ ಮಕ್ಕಳು ಇಲ್ಲ ಅಂತ ಅಂದ್ಕೊಂಡವರು, ಈಗ ತುಂಬ ರೀತಿಯ ಕಷ್ಟಗಳನ್ನ ಯಾರು ಅನುಭವಿಸ್ತಿರ್ತಾರೋ ಅವರು ಪ್ರತಿಯೊಬ್ಬರೂ ಕೂಡ ಸಂಕಲ್ಪ ಮಾಡಿಕೊಂಡು ಈ ದೀಪಾರಾಧನೆ ಮಾಡೋದ್ರಿಂದ ತುಂಬ ಅಂದರೆ ತುಂಬಾ ಒಳ್ಳೆಯದಾಗುತ್ತೆ. ಈಗ ನೋಡಿ, ನಾನು ಮಣ್ಣಿನ ಪ್ಲೇಟ್ಗಳನ್ನ ತೋರಿಸ್ಕೊಟ್ಟಿದ್ದೆ, ಅದಕ್ಕೂ ಕೂಡ ನೀವು ಇದೇ ರೀತಿಯೇ ಅರಿಶಿಣ ಹಚ್ಬಿಟ್ಟು ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ. ನಾನೀಗ ದೀಪಕ್ಕೆ ಮಾತ್ರ ಹಚ್ಚಿ ತೋರಿಸ್ತಾ ಇರೋಂಥದ್ದು. ಈಗ ದೀಪಕ್ಕೆ ನಾನು ಅರಿಶಿಣ ಹಚ್ಚಿ ರೆಡಿ ಮಾಡಿಟ್ಕೊಳ್ತಾ ಇದ್ದೀನಿ. ಅರಿಶಿಣ ಹಚ್ಚಿದ ನಂತರ ನಾನು ಇದಕ್ಕೆ ಕುಂಕುಮ ಹಚ್ಚಿ ರೆಡಿ ಮಾಡಿಟ್ಕೊಳ್ತೀನಿ. ನೆಕ್ಸ್ಟ್ ನೋಡಿ, ಇವಾಗ ನಾನು ಕುಂಕುಮದಿಂದ ಬೊಟ್ಟನ್ನು ಹಿಡ್ತಾ ಇದ್ದೀನಿ. ನೀವು ಪ್ಲೇಟ್ನ ಉಪಯೋಗಿಸ್ಕೊಳ್ಳೋದಾದರೆ ಒಂದು ಪ್ಲೇಟ್ ಕೆಳಗೆ ಸ್ವಲ್ಪ ನೀವು ಅಕ್ಷತೆ ಹಾಕ್ಬಿಟ್ಟು ಅದ್ರ ಮೇಲೆ ಮತ್ತೊಂದು ಪ್ಲೇಟ್ ಇಟ್ಬಿಟ್ಟು ಅದಕ್ಕೆ ನೀವು ದೀಪಾರಾಧನೆ ಮಾಡಬೇಕಾಗುತ್ತೆ. ನೋಡಿ, ಎಕ್ಕದ ಎಲೆ ಕೂಡ ರೆಡಿಯಾಗಿದೆ, ಅರಿಶಿನ ಕುಂಕುಮೆಲ್ಲ ಹಚ್ಚಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು ತಾಮ್ರದ ಪ್ಲೇಟ್ನ ತೆಗೆದುಕೊಂಡಿದ್ದೀನಿ. ಈಗ ನಾನು 7 ಎಲೆಗಳನ್ನು ಕೂಡ ನಾನು ಸಮವಾಗಿ ನಾನು ಜೋಡಿಸ್ತಾ ಇದ್ದೀನಿ. ಅದ್ರ ಮಧ್ಯೆ ನಾನು ಗೋಧಿಯನ್ನು ಹಾಕ್ತಾ ಇದ್ದೀನಿ. ಗೋಧಿ ಏನಕ್ಕಪ್ಪ ಅಂತಂದರೆ, ಸೂರ್ಯನ ಪ್ರಿಯವಾದ ಧಾನ್ಯದು ಅಂದರೆ ನವಗ್ರಹಗಳಲ್ಲಿ ಸೂರ್ಯನೂ ಒಬ್ಬ ಆಗಿರೋದ್ರಿಂದ ಸೂರ್ಯನಿಗೆ ಸಂಬಂಧಪಟ್ಟಂತೆ ಧಾನ್ಯ ಕೂಡ ನಾವು ಅದನ್ನು ಉಪಯೋಗಿಸ್ಬೇಕಾಗುತ್ತೆ. ಹಾಗಾಗಿ ನಾನು ಗೋಧಿಯನ್ನು ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೋಡಿ, ಎಕ್ಕದ ಎಲೆಯ ಮಧ್ಯೆ ನಾನು ಒಂದು ಬಟ್ಲಷ್ಟು ಗೋಧಿ ಹಾಕಿದ್ದೀನಿ. ಆ ಗೋಧಿಗೆ ನಾನು ಒಂದು ಸ್ವಲ್ಪ ನೀವು ಅರಿಶಿನ ಕುಂಕುಮ ಹಚ್ಬಿಟ್ಟು ಅದರ ನಂತರ ನೀವು ಏನು ದೀಪ ರೆಡಿ ಮಾಡ್ಕೊಂಡಿರ್ತೀರೋ ಆ ದೀಪನ ಇಡಬೇಕಾಗುತ್ತೆ. ಆ ದೀಪದ ಮಧ್ಯೆ ನಾವು ಈಗ ಯಾವ ರೀತಿ ಬತ್ತಿ ಹಾಕಬೇಕು ಅಂತಲೂ ಕೂಡ ತಿಳಿಸ್ಕೊಡ್ತೀನಿ. ಈಗ ನಾನು ಈ ದೀಪಕ್ಕೆ ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ಯಾಕೆ ಅಂತಂದರೆ, ನಾವು ಯಾವುದೇ ದೀಪಾರಾಧನೆ ಮಾಡಿ ಸಂಕಲ್ಪ ಮಾಡ್ಕೊಂಡು ದೀಪಾರಾಧನೆ ಮಾಡಬೇಕಾದ್ರೆ ನಾವು ವಿಶೇಷವಾಗಿ ಕೊಬ್ಬರಿ ಎಣ್ಣೆ ತುಪ್ಪದಿಂದ ನಾವು ದೀಪಾರಾಧನೆ ಮಾಡೋದ್ರಿಂದ ನಮ್ಮ ಸಂಕಲ್ಪಗಳು ಕೂಡ ಬೇಗನೆ ಈಡೇರ್ತವೆ. ಈಗ ನೋಡಿ, ನಾನು ಕೊಬ್ಬರಿ ಎಣ್ಣೆನೇ ಉಪಯೋಗಿಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನೋಡಿ, ಬತ್ತಿನ ಯಾವ ರೀತಿ ಹಾಕ್ಬೇಕಂತ ತಿಳಿಸ್ಕೊಡ್ತಾ ಇದ್ದೀನಿ. 2 ಬತ್ತಿನ ತೆಗೆದುಕೊಂಡು 1 ಬತ್ತಿಯಾಗಿ ನಾವು ಮಾಡ್ಕೋಬೇಕಾಗುತ್ತೆ. ಮಾಡಿಕೊಂಡು ಅದ್ರ ನಂತರ ನಾವು ದೀಪಾರಾಧನೆ ಮಾಡಬೇಕಾಗುತ್ತೆ. ನೋಡಿ, ನಾನು ತೋರಿಸ್ತಾ ಇದ್ದೀನಲ್ಲ, ಈ ಮೆಥಡಲ್ಲಿ 2 ಬತ್ತಿಯಿಂದ 1 ಬತ್ತಿ ಮಾಡಿಕೊಂಡು ಅದೇ ರೀತಿಯೇ ನೀವು 7 ಬತ್ತಿಗಳನ್ನು ಕೂಡ ನೀವು ಆ ದೀಪದೊಳಗೆ ಜೋಡಿಸ್ಬೇಕಾಗುತ್ತೆ.
ಹಾಗೆಯೇ ಈ ದೀಪಾರಾಧನೆಯನ್ನು ನೀವು ರಥಸಪ್ತಮಿ ಅಂತಲ್ಲ, ಈ ಪ್ರತಿ ಸಂಡೇನೂ ಈಗ ಶುರು ಮಾಡಿ ಈ ಸಂಡೇಯಿಂದ ನೀವು ಮಾಡ್ಬೋದು, ಮಾಡ್ತಾ ಬನ್ನಿ, ತುಂಬಾ ಒಳ್ಳೆಯದಾಗುತ್ತೆ. ಹಾಗೆ ಜೊತೆಯಲ್ಲಿ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಗೋಧಿನ ನಾವು ಏನು ಮಾಡಬೇಕಾಗುತ್ತೆ, ಹಾಗೆಯೇ ಪೂಜೆನೂ ಕೂಡ ಯಾವ ರೀತಿ ಮಾಡಬೇಕು, ಆ ಪೂಜೆಯಲ್ಲಿ ಉಪಯೋಗಿಸಿರೋ ವಸ್ತುಗಳನ್ನೂ ಕೂಡ ಏನು ಮಾಡಬೇಕು, ಯಾವ ಕಾರಣಕ್ಕೆ ಮಾಡಬೇಕು, ಹಾಗೆಯೇ ಕೂಡ ನಾವು ಸ್ನಾನ ಮಾಡಬೇಕಾದ್ರೆ ಏನೆಲ್ಲ ಪದ್ಧತಿಗಳನ್ನ ನಾವು ಅನುಸರಿಸಬೇಕಾಗುತ್ತೆ, ಈಗ ಪ್ರತಿಯೊಂದು ವಿಷಯಗಳನ್ನ ನಾನು ಆ ಪೂಜೆಯಲ್ಲಿ ನಾನು ನಿಮಗೆ ಸಂಕ್ಷಿಪ್ತವಾಗಿ ಎಕ್ಸ್ಪ್ಲೈನ್ ಮಾಡ್ತೀನಿ ಫ್ರೆಂಡ್ಸ್. ಹಾಗಾಗಿ ಈ ವಿಡಿಯೋ ಜೊತೆಯಲ್ಲಿ ನಾನು ನೆಕ್ಸ್ಟ್ ವಿಡಿಯೋನು ಕೂಡ ನೀವು ತಪ್ಪದೇ ನೋಡಿ, ನಿಮಗೆ ತುಂಬಾ ಇನ್ಫಾರ್ಮೇಷನ್ ಸಿಗುತ್ತೆ. ನೋಡಿ, ದೀಪದ ಅಲಂಕಾರ ಕೂಡ ಮುಗಿತು, ಹೂವಿಂದ ಅಲಂಕಾರ ಮಾಡಿದ್ದೀನಿ ನೋಡಿ, ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆ. ಹಾಗೆಯೇ ಕೂಡ ನಾವು ಏನು ಮನಸ್ಸಲ್ಲಿ ಅಂದ್ಕೊಂಡಿರ್ತೀವೋ ಆ ಬಯಕೆಗಳು ಕೂಡ ನಮಗೆ ಬೇಗನೆ ಈಡೇರುತ್ತೆ ಈ ದೀಪಾರಾಧನೆ ಮಾಡೋದ್ರಿಂದ. ಹಾಗೆ ಫ್ರೆಂಡ್ಸ್, ಇವತ್ತು ನಾನು ತಿಳಿಸ್ಕೊಟ್ಟಿರುವಂಥ ರಥಸಪ್ತಮಿಯಲ್ಲಿ ನಾವು ಮಾಡುವಂಥ ವಿಶೇಷ ದೀಪಾರಾಧನೆ ಬಗ್ಗೆ ನಿಮಗೆ ಹೇಗೆ ಅನ್ನಿಸ್ತು, ಹಾಗೆಯೇ ನಾನು ತಿಳಿಸ್ಕೊಟ್ಟಿರುವಂಥ ಮಾಹಿತಿ ಕೂಡ ಪ್ರತಿಯೊಬ್ಬರಿಗೂ ಕೂಡ ಇಷ್ಟ ಆಗಿರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತು ಅಂತಂದರೆ ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೆ ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಹಾಗೆಯೇ ಹೊಸದಾಗಿ ಕೂಡ ತುಂಬ ಜನ ವೀಡಿಯೋಗಳನ್ನ ನೋಡ್ತಾ ಇರ್ತೀರ, ಅವರು ಅಷ್ಟೇ ಫ್ರೆಂಡ್ಸ್, ನನಗೊಂದು ನಿಮ್ಗೆ ಹೇಗೆ ಅನಿಸುತ್ತೆ ಅಂತೇಳಿ ಒಂದು ಕಮೆಂಟ್ ಮಾಡಿ, ಹಾಗೆ ನಿಮ್ಮ ಒಂದು ಲೈಕಿಂದ ನನಗೆ ಹೆಚ್ಚೆಚ್ಚು ಮೋಟಿವೇಟ್ ಮಾಡ್ದಂಗಾಗುತ್ತೆ. ಪ್ಲೀಸ್ ಫ್ರೆಂಡ್ಸ್, ನನಗೊಂದು ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು.